ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 693ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದು ದಿನವೇ ಬರೋಬ್ಬರಿ 20 ಕೇಸ್ಗಳು ದೃಢಪಟ್ಟಿವೆ. ಯಾವುದೇ ಸಾವಿನ ಪ್ರಕರಣ ವರದಿಯಾಗಿಲ್ಲ ಅನ್ನೋದಷ್ಟೇ ನೆಮ್ಮದಿಯ ವಿಚಾರ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 13 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ 3, ಬೆಂಗಳೂರಿನಲ್ಲಿ 2 ಹಾಗೂ ಕಲಬುರಗಿ ವಿಜಯಪುರದಲ್ಲಿ ತಲಾ 1 ಪ್ರಕರಣ ದಾಖಲಾಗಿದೆ. ಇನ್ನು ನಿನ್ನೆ ಬರೋಬ್ಬರಿ 23 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇದುವರೆಗೂ ರಾಜ್ಯದಲ್ಲಿ 354 ಮಂದಿ ಡಿಸ್ಚಾರ್ಜ್ ಆಗಿದ್ದು ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ 309 ಮಂದಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗೆ ಈ ನಡುವೆ ದಾವಣಗೆರೆಯಲ್ಲಿ 44 ಮಂದಿಗೆ ವೈರಸ್ ಹರಡಿದ್ದು ಜಿಲ್ಲಾಡಳಿತಕ್ಕೆ ಟೆನ್ಷನ್ ಆಗಿದೆ. ಮಧ್ಯಾಹ್ನದವರೆಗೆ ಮಾತ್ರ ಅಂಗಡಿ ಮುಂಗಟ್ಟುಗಳನ್ನು ತೆರೆಯೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸುಮ್ಮನೆ ಓಡಾಡೋರಿಗೆ ಪೊಲೀಸರು ತಕ್ಕ ಪಾಠ ಕಲಿಸುತ್ತಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ಒಂದು ದಿನವೇ 13 ಕೇಸ್ ಪತ್ತೆಯಾಗಿದೆ. ಡಾಣಕ ಶಿರೂರು ಗ್ರಾಮದ ಪೇಷಂಟ್ ನಂಬರ್ 607 ಅಂದ್ರೆ ಗರ್ಭಿಣಿಯಿಂದ ಇನ್ನಷ್ಟು ಸೋಂಕು ಹರಡಿದೆ. ಈ ಮೂಲಕ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 48ಕ್ಕೆ ಏರಿಕೆಯಾಗಿದೆ. ಬಾದಾಮಿ ತಾಲೂಕಿನ ಶಿರೂರು ಗ್ರಾಮದ 23 ವರ್ಷದ ವಯಸ್ಸಿನ ಗರ್ಭಿಣಿಗೆ ಈ ಮೊದಲು ಸೋಂಕು ಕಾಣಿಸಿಕೊಂಡಿತ್ತು. ಈಗ ಇವರ ಸಂಪರ್ಕದಲ್ಲಿದ್ದ 12 ಮಂದಿಗೂ ಪಾಸಿಟಿವ್ ಬಂದಿದೆ. 10 ವರ್ಷದ ಹಾಗೂ 15 ವರ್ಷದ ಇಬ್ಬರು ಬಾಲಕರು, 16 ವರ್ಷದ ಓರ್ವ ಬಾಲಕಿ ಸೇರಿದಂತೆ 8 ಮಂದಿ ಪುರುಷರು ಹಾಗೂ 4 ಮಹಿಳೆಯರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಚೊಚ್ಚಲ ಹೆರಿಗೆಗೆಂದು ಗರ್ಭಿಣಿ ಅಕ್ಕಪಕ್ಕದ ಮನೆಗಳಿಗೆ ಉಡಿ ತುಂಬಿಸಿಕೊಳ್ಳಲು ಹೋಗಿದ್ರು. ಈ ವೇಳೆ ಬೇರೆಯವರಿಗೂ ಸೋಂಕು ಹರಡಿದೆ. ಇನ್ನು ಬಾದಾಮಿಯಲ್ಲಿ ಉಡುಪಿಯ ನಿಟ್ಟೆ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ 18 ವರ್ಷದ ವಿದ್ಯಾರ್ಥಿನಿಗೂ ಸೋಂಕು ಕಾಣಿಸಿಕೊಂಡಿದೆ. ಪ್ರಾಥಮಿಕ ಸಂಪರ್ಕ ಹಾಗೂ ದ್ವಿತೀಯ ಸಂಪರ್ಕಿತರ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಲೆ ಹಾಕುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕ್ವಾರಂಟೈನ್ ಆದ ಎಲ್ಲರ ಅವಧಿ ಇಂದು ಮುಕ್ತಾಯವಾಗಲಿದೆ. ಬಾಕಿ ಇರುವ ಏಕೈಕ ವ್ಯಕ್ತಿಯ ಕ್ವಾರಂಟೈನ್ ಅವಧಿ ಕೂಡ ಇಂದು ಮುಗಿಯಲಿದೆ. ಮೈಸೂರಿನಲ್ಲಿ ಆಕ್ಟಿವ್ ಪಾಸಿಟಿವ್ ಕೇಸ್ ಸಂಖ್ಯೆ ಕೇವಲ 7 ಇದೆ. 90 ಮಂದಿಯಲ್ಲಿ 83 ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. ಹೊಸ ಪ್ರಕರಣ ಪತ್ತೆಯಾದರಷ್ಟೇ ಕ್ವಾರಂಟೈನ್ ಮಾಡಲು ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಈವರೆಗೆ ಮೈಸೂರಿನಲ್ಲಿ 4754 ಮಂದಿ ಕ್ವಾರಂಟೈನ್ನಲ್ಲಿದ್ದರು. ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ಸೋಂಕಿನಿಂದಲೇ ಹಾಟ್ಸ್ಪಾಟ್ ಆಗಿತ್ತು. ಆದರೆ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳಿಂದ ಮೈಸೂರು ಜನರು ನೆಮ್ಮದಿ ಕಾಣುವಂತಾಗಿದೆ. ಸೊ ಮೈಸೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಬಹಳ ಇಳಿಮುಖವಾಗಿದೆ. ಇವಾಗ ಸದ್ಯಕ್ಕೆ ನಾವು ನೋಡಬಹುದು ಆಕ್ಟಿವ್ ಪಾಸಿಟಿವ್ ಕೇಸ್ ಇರೋದು ಕೇವಲ 7 ಮಾತ್ರ. ಸೊ ಇಂದು ಕ್ವಾರಂಟೈನ್ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಸಾಕಷ್ಟು ಜನರು ಟ್ರೀಟ್ಮೆಂಟ್ ಅನ್ನು ತಗೊಂಡು ಅಲ್ಲಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಜಿಲ್ಲೆಯಲ್ಲಿ ಈಗ ಇರೋದು ಕೇವಲ 7 ಆಕ್ಟಿವ್ ಕೇಸಸ್ಗಳು. 90 ಮಂದಿಯಲ್ಲಿ 83 ಮಂದಿ ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿಜಕ್ಕೂ ಮೈಸೂರು ಜಿಲ್ಲೆಯ ಜಿಲ್ಲಾಡಳಿತದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿದ್ರೋ ಅದೇ ರೀತಿಯಾಗಿ ಇವಾಗ ರಿಸಲ್ಟ್ ಬಂದಿದೆ. ಸೊ ಜಿಲ್ಲಾಡಳಿತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಮೈಸೂರು ಜಿಲ್ಲೆ ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು. ಬಟ್ ಆದರೆ ಅಲ್ಲಿನ ಜಿಲ್ಲಾಡಳಿತ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡು ಇವಾಗ ಸೋಂಕಿತರ ಸಂಖ್ಯೆಯಲ್ಲಿ ಬಹಳ ಇಳಿಮುಖವನ್ನು ಕಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುಟ್ಟಪ್ಪ. ನಿಜಕ್ಕೂ ಕೂಡ ಮೈಸೂರು ಜಿಲ್ಲೆ ಎಲ್ಲಾ ಜಿಲ್ಲೆಗೂ ಕೂಡ ಮಾದರಿಯಾಗುವಂತಹ ಲಕ್ಷಣ ಇದೆ. ಯಾಕಂತಂದ್ರೆ ದಿನೇ ದಿನೇ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಜಿಲ್ಲಾಡಳಿತ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಲ್ವಾ? ಪುಟ್ಟಪ್ಪ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮಗೆ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. 90 ಮಂದಿಯಲ್ಲಿ ಈಗ 83 ಮಂದಿ ಚಿಕಿತ್ಸೆಯನ್ನು ಪಡ್ಕೊಂಡು ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜಿಲ್ಲಾಡಳಿತದ ಕಾರ್ಯಕ್ಕೆ ನಿಜಕ್ಕೂ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆ ಮೊದಲು 2ನೇ ಸ್ಥಾನದಲ್ಲಿತ್ತು ಸೋಂಕಿತರ ಸಂಖ್ಯೆಯಲ್ಲಿ. ಬಟ್ ಈಗ ಬರ್ತಾ ತುಂಬಾನೇ ಇಳಿಮುಖವಾಗಿದೆ ಸೋಂಕಿತರ ಸಂಖ್ಯೆಯಲ್ಲಿ. ಈಗ ಕೇವಲ 7 ಆಕ್ಟಿವ್ ಪಾಸಿಟಿವ್ ಕೇಸ್ಗಳು ಮಾತ್ರ ಇರೋದು. ಈಗ ಕ್ವಾರಂಟೈನ್ನಲ್ಲಿ ಎಷ್ಟು ಜನ ಇದಾರೋ ಅವ್ರದ್ದೆಲ್ಲ ಕೂಡ ವರದಿ ಬರಬೇಕಾಗಿದೆ. ಸೊ ಅವರು ಕೂಡ ಈ ಕ್ವಾರಂಟೈನ್ನಿಂದ ಮುಕ್ತವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.
ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಪ್ಪ, ಮೈಸೂರು ಜಿಲ್ಲೆ ಎಲ್ಲಾ ಜಿಲ್ಲೆಗೂ ಕೂಡ ಮಾದರಿಯಾಗಿದೆ. ಈಗ ಸೋಂಕಿತರ ಸಂಖ್ಯೆಯಲ್ಲಿ ಬಹಳಷ್ಟು ಇಳಿಮುಖ ಕಂಡಿದೆ. ಕೇವಲ 7 ಆಕ್ಟಿವ್ ಪಾಸಿಟಿವ್ ಕೇಸ್ಗಳು ಮಾತ್ರ ಇವಾಗ ಮೈಸೂರು ಜಿಲ್ಲೆಯಲ್ಲಿ ಇರೋದು. ಜಿಲ್ಲಾಡಳಿತದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಲ್ವಾ? ಮೈಸೂರು ಜಿಲ್ಲಾಡಳಿತ ಕಳೆದ 1.5 ತಿಂಗಳಿಂದ ಕೊರೋನಾ ವಿಚಾರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಜನ ಮೆಚ್ಚುವಂತ ಕಾರ್ಯಗಳನ್ನ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮೈಸೂರಿನಲ್ಲಿ ಜುಬಿಲೆಂಟ್ ಕಾರ್ಖಾನೆಯ ಕೇಸ್ಗಳಿರ್ಬೋದು ಅಥವಾ ತಬ್ಬಿಸ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗಿ ಒಟ್ಟು ಇಡೀ ಮೈಸೂರು ಜಿಲ್ಲೆಯಲ್ಲಿ 90 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿತ್ತು. ಆದ್ರೆ ಕಳೆದ 40 ದಿನಗಳಿಂದ ಎಲ್ಲರನ್ನು ಸಹ ಗುಣಮುಖ ಮಾಡುವಲ್ಲಿ ಮೈಸೂರು ಜಿಲ್ಲಾಡಳಿತ ಯಶಸ್ವಿಯಾಗಿದೆ. ಇವತ್ತಿಗೆ ಮೈಸೂರಿನಲ್ಲಿ ಆಕ್ಟಿವ್ ಕೊರೋನಾ ಕೇಸ್ಗಳಿರೋದು ಕೇವಲ 7 ಕೇಸ್ಗಳು ಮಾತ್ರ. ಇನ್ನು ಉಳಿದ 83 ಮಂದಿ ಸಂಪೂರ್ಣವಾಗಿ ಕೊರೋನಾದಿಂದ ಮುಕ್ತರಾಗಿ ಗುಣಮುಖರಾಗಿ ಮೈಸೂರಿನ ಕೋವಿಡ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬಾಕಿ ಉಳಿದಿರುವಂತ 7 ಮಂದಿಯೂ ಸಹ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆಯನ್ನ ಮೈಸೂರು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಆ ನಿಟ್ಟಲ್ಲಿ ನೋಡೋದಾದ್ರೆ ರಾಜ್ಯದಲ್ಲೇ ಅತಿ ವೇಗವಾಗಿ ಸೋಂಕಿತರನ್ನ ಗುಣಪಡಿಸಿದಂಥದ್ದು ಮತ್ತು ಕೊರೋನಾವನ್ನ ನಿಯಂತ್ರಣ ಮಾಡಿದಂತ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಮೈಸೂರು ಅನ್ನೋ ಹೆಗ್ಗಳಿಕೆ ನಿಜಕ್ಕೂ ಮೈಸೂರಿಗೆ ಸಲ್ಲೆ ಸಲ್ಲುತ್ತದೆ. ಯಾಕಂದ್ರೆ ಕಳೆದ 45 ದಿನಗಳ ಹಿಂದೆ ಇದ್ದಂತ ವಾತಾವರಣಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಆಗಿದೆ. 4,700 ಮಂದಿಯಷ್ಟು ಕ್ವಾರಂಟೈನ್ ಇದ್ದವರನ್ನ ಕೇವಲ ಒಬ್ಬ ವ್ಯಕ್ತಿಗೆ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ಕ್ವಾರಂಟೈನ್ ನಲ್ಲಿರೋರು ಸಹ ಸಾಕಷ್ಟು ನಿಗಾ ವಹಿಸಿದ್ದಾರೆ ಮತ್ತು ಇಡೀ ಮೈಸೂರಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರು. ಇದೀಗ ಅದರ ಸಡಿಲಿಕೆಯೂ ಸಹ ಕೊಟ್ಟಿದ್ದು ಯಾವುದೇ ರೀತಿಯಾದಂತ ಆತಂಕ ಸದ್ಯಕ್ಕೆ ಮೈಸೂರಿನಲ್ಲಿ ಇಲ್ಲ. ಇದೇ ರೀತಿಯಾದಂತ ಒಂದು ವಾತಾವರಣ ಮುಂದುವರೆದ್ರೆ ರೆಡ್ ಝೋನ್ ನಲ್ಲಿರುವಂತ ಮೈಸೂರು ಜಿಲ್ಲೆ ಕಳೆದ ಮುಂದಿನ 2-3 ದಿನಗಳಲ್ಲಿ ಆರೆಂಜ್ ಝೋನ್ ಅಥವಾ ಗ್ರೀನ್ ಝೋನ್ ಗೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನಗಳಿಲ್ಲ. ಚೈತ್ರ, ಓಕೆ, ಧನ್ಯವಾದಗಳು ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಕೊರೋನಾ ಪ್ರಕರಣದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. ಸಿಬ್ಬಂದಿ ಮಾಡಿದ ತಪ್ಪಿಗೆ ಸರ್ಕಾರಕ್ಕೆ 2 ಜಿಲ್ಲೆಗಳ ಜನರಿಗೆ ಆತಂಕ ಕಾಡ್ತಿತ್ತು. ಈಗ ಆತಂಕ ದೂರವಾಗಿದೆ. ಮೊನ್ನೆಯಷ್ಟೇ ತುಂಬು ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಎಂದು ಖಾಸಗಿ ಆಸ್ಪತ್ರೆಯ ಲ್ಯಾಬ್ ವರದಿ ಬಂದಿತ್ತು. ಆದರೆ ನಿನ್ನೆ ಬಂದ ಸರ್ಕಾರಿ ಲ್ಯಾಬ್ ವರದಿಯಲ್ಲಿ ನೆಗೆಟಿವ್ ಬಂದಿದ್ದು ಗರ್ಭಿಣಿಯ ಕುಟುಂಬ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮಡಿವಾಳದ ಬಿಟಿಎಂ ಲೇಔಟ್ನ ಗರ್ಭಿಣಿ ಮೇ 3ಕ್ಕೆ ಆಸ್ಪತ್ರೆಗೆ ಬಂದಿದ್ರು. ಆದರೆ ಕೊರೋನಾ ಟೆಸ್ಟ್ ಮಾಡಬೇಕು ಅಂತ ಪರೀಕ್ಷೆಗೆ ಒಳಪಡಿಸಿದ್ರು. ಆಮೇಲೆ ಮೇ 5ಕ್ಕೆ ಕೊರೋನಾ ಎಂದು ವರದಿ ಬಂದಿತ್ತು. ಮೇ 8ಕ್ಕೆ ಸಿಸೇರಿಯನ್ ಮಾಡಲು ನಿರ್ಧರಿಸಿದ್ದ ಖಾಸಗಿ ಆಸ್ಪತ್ರೆಯವರು ತುಂಬು ಗರ್ಭಿಣಿಗೆ ಪೇಷಂಟ್ 652 ಅಂತಾನು ಪಟ್ಟ ಕಟ್ಟಿದ್ರು. ಆದರೆ 2 ಬಾರಿ ಸರ್ಕಾರಿ ಲ್ಯಾಬ್ನಲ್ಲಿ ಪರೀಕ್ಷೆ ವರದಿ ನೆಗೆಟಿವ್ ಬಂದಿದೆ. ಎಲ್ಲಾ ಪ್ಯಾರಾಮೀಟರ್ಸ್ನಲ್ಲಿ ಸೋಂಕಿಲ್ಲ ಅನ್ನೋದು ಖಚಿತವಾಗಿದೆ. ಆದರೆ ರಿಸಲ್ಟ್ ಬರುವ ಮುನ್ನವೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು. ಈಗ ಖಾಸಗಿ ಲ್ಯಾಬ್ ಮತ್ತು ಬಿಬಿಎಂಪಿ ಆರೋಗ್ಯ ಇಲಾಖೆ ಮತ್ತೆ ಎಡವಟ್ಟು ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು ಬೆಂಗಳೂರಿನ ಪೊಲೀಸ್ ಪೇದೆಯ ರಿಸಲ್ಟ್ ಕೂಡ ನೆಗೆಟಿವ್ ಬಂದಿದೆ. ಯಾರದ್ದೋ ಬದಲಿಗೆ ಮತ್ತಾರನ್ನೋ ಪಾಸಿಟಿವ್ ಎಂದು ಘೋಷಿಸಿದ್ದ ಆರೋಗ್ಯ ಇಲಾಖೆ ಮತ್ತೆ ಎಡವಟ್ಟು ಮಾಡಿಕೊಂಡಿದೆ. 2ನೇ ಬಾರಿ ರಕ್ತ ಪರೀಕ್ಷೆ ರಿಸಲ್ಟ್ನಲ್ಲಿ ನೆಗೆಟಿವ್ ಬಂದಿದ್ದು ಸೋಂಕು ಇಲ್ಲದಿದ್ರೂ ಒಂದು ರಾತ್ರಿ ಸೋಂಕಿತರ ಜೊತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾಲ ಕಳೆದಿದ್ದಾರೆ. ರಿಸಲ್ಟ್ ಬರೋವರೆಗೆ ಬೇರೆ ಕಡೆ ಐಸೋಲೇಷನ್ ಮಾಡಬೇಕಿತ್ತು. ಈ ಬಗ್ಗೆ ತಾಳ್ಮೆಯಿಂದ ವರ್ತಿಸದೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಎಡವಟ್ಟು ಮಾಡಿಕೊಂಡಿದೆ. ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗಲು ಸರ್ಕಾರ ವ್ಯವಸ್ಥೆ ಮಾಡಿದ್ದ ಉಚಿತ ಬಸ್ ಸೇವೆ ಇಂದು ಅಂತ್ಯವಾಗಲಿದೆ. ಇಂದು ಮಾತ್ರ ಸಾರಿಗೆ ಬಸ್ಗಳ ಮೂಲಕ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳಬಹುದು. ಕಳೆದ 4 ದಿನಗಳಿಂದ 3,500 ಬಸ್ಗಳಲ್ಲಿ ಸುಮಾರು 1,00,000 ಜನ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ ಎಂದು ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಿನ್ನೆಗಿಂತ ಇಂದು ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಪ್ರಯಾಣಿಕರು ಕಡಿಮೆಯಾದರೂ 200ಕ್ಕೂ ಹೆಚ್ಚು ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇಂದಿನಿಂದ ಅನ್ಯ ದೇಶಗಳಲ್ಲಿರುವ ಅನಿವಾಸಿ ಭಾರತೀಯರನ್ನ ಸರ್ಕಾರ ಏರ್ಲಿಫ್ಟ್ ಮಾಡ್ತಾ ಇದೆ. ವಿದೇಶಗಳಿಂದ ಬಂದ ಮೇಲೆ ಅವರ ಆರೋಗ್ಯ ತಪಾಸಣೆ ಮಾಡಿ ಕ್ವಾರಂಟೈನ್ ಮಾಡಲು ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲದಲ್ಲಿ ವಿದೇಶದಿಂದ ಬಂದವರಿಗೆ ಕ್ವಾರಂಟೈನ್ ಮಾಡಲಾಗುತ್ತೆ. ಆದರೆ ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಜನರಿಂದ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ.
ಮೊದಲ ಹಂತದಲ್ಲಿ ವಿದೇಶದಿಂದ ಬರುತ್ತಿರುವ ಸುಮಾರು 5,500 ಜನ ಕನ್ನಡಿಗರಿಗೆ 40ಕ್ಕೂ ಹೆಚ್ಚು ವಸತಿ ಶಾಲೆಗಳು, 14 ಹಾಸ್ಟೆಲ್ಗಳು, 120 ಛತ್ರಗಳು, 35 ರೆಸಾರ್ಟ್ ಅನ್ನ ಕ್ವಾರಂಟೈನ್ಗೆ ರೆಡಿ ಮಾಡಿಕೊಳ್ಳಲಾಗಿದೆ. ಶಾಸಕರಾದ ಶರತ್ ಬಚ್ಚೇಗೌಡ, ನಾರಾಯಣ ಸ್ವಾಮಿ, ವೆಂಕಟರಮಣಯ್ಯ, ನೆಲಮಂಗಲ ಶಾಸಕ ಶ್ರೀನಿವಾಸ್ ಮೂರ್ತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ರವೀಂದ್ರಗೆ ಇಲ್ಲಿ ಕ್ವಾರಂಟೈನ್ ಮಾಡಬೇಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ರವೀಂದ್ರ, ಶಾಸಕರು ಮುಖಂಡರಿಗೆ ನಾವು ಮನವೊಲಿಸಿದ್ದೀವಿ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 12 ಜನ ಪಾಸಿಟಿವ್ ಕೇಸ್ ಇತ್ತು, ಅದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬರೀ 5 ಮಾತ್ರ ಕೇಸಸ್ ಇದ್ದವು, ಅವನು ಇವಾಗ ಡಿಸ್ಚಾರ್ಜ್ ಆಗಿ ಬಂದ್ಬಿಟ್ಟಿದ್ದಾರೆ. ನಮ್ದು ಕೋಡಿಪಳ್ಳೆ ಒಂದೇ ಕೇಸ್ ಇದೆ ಇದು, ಹಾಗಾಗಿ ಅವರು ಬಂದ್ಬಿಟ್ಟಿದ್ದಾನೆ. ಈಗ ನಮ್ದು ಗ್ರೀನ್ ಝೋನ್ಗೆ ಹೋಗುವಂಥ ಜಿಲ್ಲೆಯನ್ನು ಎತ್ಕೊಂಡು ಕ್ವಾರಂಟೈನ್ ಮಾಡ್ತಿದ್ದಾರೆ, ಈಗ ರೆಡ್ ಝೋನ್ಗೆ ಹಾಕಿದ್ದಾರೆ. ಈಗ ನಮ್ಮೂರಲ್ಲೆಲ್ಲ ಅಮಾಯಕರು ಇದ್ದಾರೆ, ಎಲ್ಲ ಬಡವರು ಇದ್ದಾರೆ, ತುಂಬ ಜನ ಕಾರ್ಮಿಕರು ಇದ್ದಾರೆ, ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಚೌಟ್ರಿಗಳು ತೊಗೊಂಡೆಲ್ಲ ಮಾಡ್ತಿದ್ದಾರೆ. ಚೌಟ್ರಿಗಳು ತೊಗೊಂಡು ಅಕ್ಕಪಕ್ಕ ಜನಗಳು ಒತ್ತಾಗಿದೆ, ಜಾಸ್ತಿ ಓಡಾಟ ಜಾಸ್ತಿ ಇರುತ್ತೆ, ಹಾಗಾಗಿ ಈ ಕಾಯಿಲೆ ಹರಡೋ ಪ್ರಮೇಯ ಜಾಸ್ತಿ ಇರೋದ್ರಿಂದ ಇಲ್ಲಿ ಕ್ವಾರಂಟೈನ್ ನಾವು ಪೂರ್ತಿ ವಿರೋಧ ಮಾಡ್ತಿದ್ದೀವಿ. ಮತ್ತು ನಮ್ಮೂರಿಗೆ ಸ್ಪ್ರೆಡ್ ಆಗ್ಬಿಡುತ್ತೆ, ಹರಡ್ಬಿಟ್ರೆ ಮತ್ತೆ ತುಂಬ ಜನ ವಯಸ್ಸಾಗಿರೋದ್ರೆ ಮಕ್ಕಳಿದ್ದಾರೆ, ಅವ್ರು ಬೇಗ ಸ್ಪ್ರೆಡ್ ಆದರೆ ಮತ್ತೆ ಚೇತರಿಸ್ಕೊಳೋದು ಕಷ್ಟ ಆಗುತ್ತೆ, ಹಾಗಾಗಿ ನಾವು ಕ್ವಾರಂಟೈನ್ನ ಪೂರ್ತಿ ವಿರೋಧ ಮಾಡ್ತೀವಿ. ನಮ್ಮ ಯಲಹಂಕದಲ್ಲೂ ಕೂಡ ಇಲ್ಲೇ CRPF ಕ್ಯಾಂಪ್ ಇದೆ, BSF ಕ್ಯಾಂಪ್ ಇದೆ, ಇಲ್ಲಿರ್ತಕ್ಕಂಥ ಹೋಟ್ಲ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ, ಅಲ್ಲಿ ನಾವು ಇಡಿಸ್ತೀವಿ. ನಾನು ಒಂದಕ್ಕೆ ವಿರೋಧ ಮಾಡಿದೆ ಅಂದರೆ ತಬ್ಲೀಕ್ಗಳನ್ನು ತಗೊಂಬಂದು ಇಟ್ಟಿದ್ರು. ಆ ವಿಚಾರದಲ್ಲಿ ನಾವು ಮಾಡಿದ್ದು ಬಿಟ್ಟರೆ ಈಗ ವಿದೇಶದಿಂದ ಬರ್ತಕ್ಕಂಥ ನೆಗೆಟಿವ್ ಇರ್ತಕ್ಕಂಥವ್ರನ್ನ ಕೂಡ ನಾವು ನಮ್ಮ ಕ್ಷೇತ್ರದಲ್ಲೂ ಕೂಡ ಇಡ್ಬೋದು. ನಾವು ಯಾವುದೇ ಕಡೆ ಅಡ್ಡಿಯನ್ನು ಮಾಡೋದಿಲ್ಲ, ಮತ್ತು ಅವ್ರು ಯಾರು ಕೂಡ ಹೊರಗಡೆನೂ ಬರೋದಿಲ್ಲ. 14 ದಿನ ಯಾರೂ ಇದರ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದೀವಿ, ನಮ್ಮಲ್ಲಿ ಯಾವುದೇ ಕಾರಣದವರು ಹೋಮ್ ಕ್ವಾರಂಟೈನ್ ಮಾಡಲಿಕ್ಕೆ ಬಿಡೋದಿಲ್ಲ, ನಾವು ಧರಣಿ ಮಾಡ್ತೀವಿ ಅಂತೇಳಿ. ಅದಕ್ಕೆ ನಾನು ಸಹ ನಮ್ಮ ತಾಲೂಕಿನ ಒಂದು ಹಿತದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ನಾನು ಸಹ ಆಹೋರಾತ್ರಿ ಇಲ್ಲೇನಾದರೂ ಹೋಮ್ ಕ್ವಾರಂಟೈನ್ ಮಾಡಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಅದನ್ನು ತೊಗೊಂಡ್ರೆ ಆಹೋರಾತ್ರಿ ಧರಣಿ ಮಾಡಲಿಕ್ಕೂ ನಾನು ಸಿದ್ಧ ಇದ್ದೀನಿ, ನಮ್ಮ ತಾಲೂಕಿನ ಆರೋಗ್ಯದ ದೃಷ್ಟಿಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಏನು ಬೆಂಗಳೂರು ನಗರ ಇರ್ಬೋದು ಮತ್ತು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಇಲ್ಲಿ ಗುರ್ತಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಮೊದಲು ಅವ್ರನ್ನ ಉಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಹಾಗಾಗಿ ಜನರೇನು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ, ಏಕೆಂದ್ರೆ ಹೋಟೆಲಲ್ಲೇ ವ್ಯವಸ್ಥೆ ಮಾಡೋದ್ರಿಂದ ಕ್ವಾರಂಟೈನ್ ಅಂದ್ರೆ ಕ್ವಾರಂಟೈನ್ ಮೀನ್ಸ್ ಎಲ್ಲ ಹೆಲ್ತಿ ಆಗಿರ್ತಕ್ಕಂಥವರನ್ನೇ ಅಲ್ಲಿ ಇಟ್ಟಿರ್ತೀವಿ. ಏನಂದ್ರೆ ಅವ್ರನ್ನ ನೇರವಾಗಿ ವಿದೇಶದಿಂದ ಬಂದಂತವ್ರನ್ನ ನೇರವಾಗಿ ನಾವು ಮನೆಗಳಿಗೆ ತಳಿಸ್ಕೊಡಬಾರ್ದು ಅನ್ನೋ ಒಂದು ಮಾರ್ಗಸೂಚಿ ಇರೋದ್ರಿಂದ ಅವರನ್ನ ಹೋಟೆಲ್ನಲ್ಲೇ ನೋಡ್ಕೊಳ್ತಕ್ಕಂಥ ಒಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ನವರು ಕೂಡ ಅವರಿಗೆ ಊಟ ವಸತಿ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಹಾಗಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರಿಗೇನು ಆತಂಕ ಪಡ ಅಗತ್ಯ ಇಲ್ಲ. ಶಾಸಕರು ಎಲ್ಲ ಸಾರ್ವಜನಿಕರ ಪರವಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಈ ವಿಷಯವನ್ನ ಅವ್ರ ಗಮನಕ್ಕೆ ನಾವು ತಂದಿದೀವಿ, ಒಪ್ಕೊಂಡಿದ್ದಾರೆ, ಮನವರಿಕೆ ಆಗಿದೆ, ಜನರಲ್ಲಿ ಜಾಗೃತಿನೂ ಕೂಡ ಮೂಡಿಸಿದೀವಿ ಮತ್ತೆ ಜಾಗೃತಿನೂ ಕೂಡ ಇದೆ. ಆದಾಗಿ ಎಲ್ಲ ಒಂದ್ ಕಡೆ ಆತಂಕ, ಅವರಿಗೆ ಸೋಂಕಿತರು ಇರ್ತಾರೆ, ಅವ್ರನ್ನ ಇಲ್ಲಿ ತಂದಿಟ್ಬಿಟ್ರೆ ನಮ್ಮ ಪರಿಸರಕ್ಕೆಲ್ಲ ಇದಾಗುತ್ತೆ ಅಂತಕ್ಕಂಥ ಆತಂಕ ಸಹಜವಾಗೇನೆ ಇರುತ್ತೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಕೂಡ ಮನವಿಯನ್ನು ಮಾಡಿದ್ದೀನಿ, ಬಹಳಷ್ಟು ವಿವಿಧ ಸಂಘಟನೆಗಳ ಜನರು ಕೂಡ ಬಂದಿದ್ರು, ಮುಖಂಡರು ಮತ್ತು ಅವರೆಲ್ಲರಿಗೂ ಕೂಡ ನಾನು ಜಾಗೃತಿಯನ್ನು ಕೂಡ ಮಾಡಿ ತಿಳುವಳಿಕೆಯನ್ನು ಮೂಡಿಸಿ ಅವರಲ್ಲಿ ಮನವಿಯನ್ನು ಕೂಡ ಮಾಡಿದ್ವಿ. ನಗರ ಜಿಲ್ಲಾಧಿಕಾರಿಗಳು, ನಾವು ಮತ್ತು ಮಹಾನಗರ ಪಾಲಿಕೆ BBMP ಅಧಿಕಾರಿ ಯಾರಿದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡೇ ಮಾತುಕತೆ ಮಾಡಿದ್ವಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಇವತ್ತು ಏರ್ ಲಿಫ್ಟ್ ಪ್ರಯಾಣಿಕರನ್ನ ದೊಡ್ಡಬಳ್ಳಾಪುರದಲ್ಲಿ, ನೆಲಮಂಗಲ ಸುತ್ತಮುತ್ತ ಕ್ವಾರಂಟೈನ್ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಟ್ ಇಲ್ಲಿ ಶಾಸಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈಗ ಅಲ್ಲಿನ ಜಿಲ್ಲಾಧಿಕಾರಿ ಏನ್ ಹೇಳಿ ಅವರ ಮನವೊಲಿಸಿ ಈಗ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ? ಚೈತ್ರ, ಏನು ವಿದೇಶದಲ್ಲಿ ಇರ್ತಕ್ಕಂತ ಕನ್ನಡಿಗರನ್ನ ಏನು ಇಂದಿನಿಂದ ಒಂದು ಏರ್ಲಿಫ್ಟ್ ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಇದಕ್ಕಾಗಿ ಒಂದು 10,500 ಕೊಠಡಿಗಳನ್ನ ಒಂದು ಈಗಾಗಲೇ ಕಾಯ್ದಿರಿಸುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿರ್ತಕ್ಕಂತ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹಾಗೂ ನೆಲಮಂಗಲ ಭಾಗಗಳಲ್ಲಿ ಒಂದಷ್ಟು ರೂಮ್ಗಳನ್ನ ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಯಲಹಂಕ ಭಾಗದಲ್ಲೂ ಸಹ ಒಂದಷ್ಟು ರೂಮ್ಗಳನ್ನ ಕಾಯ್ದಿರಿಸಲಾಗಿರುವಂತದ್ದು. ಮತ್ತೆ ಇದು ಸಂಬಂಧಪಟ್ಟಂಗೆ ಇಲ್ಲಿ ಕ್ವಾರಂಟೈನ್ ಮತ್ತೆ ಗ್ರೀನ್ ಝೋನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಪ್ರಕರಣಗಳು ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿ ಒಂದು ಕ್ವಾರಂಟೈನ್ ನ ಮಾಡೋದು ಬೇಡ ಅನ್ನುವಂಥ ಒಂದು
ಮನವಿಯನ್ನ ಒಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಸೊ ಇದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಒಂದಷ್ಟು ಶಾಸಕರಾಗಿರ್ಬೋದು, ಮತ್ತೆ ಮುಖಂಡರಾಗಿರ್ಬೋದು, ಎಲ್ಲರನ್ನು ಹೋಗಿ ಒಂದು ಮನವಿಯನ್ನ ಸಲ್ಲಿಸಿದಂತ ಒಂದು ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಮನವಿಯನ್ನು ಮಾಡಿರುವಂತದ್ದು. ಇಲ್ಲಿ ಬರ್ತಕ್ಕಂಥವ್ರನ್ನ ಯಾರನ್ನು ಸಹ ಕೊರೋನಾ ಇರುವಂತವ್ರನ್ನ ಯಾರನ್ನು ಇಲ್ಲಿ ಕ್ವಾರಂಟೈನ್ ಮಾಡೋದಿಲ್ಲ. ಸೊ ಒಂದು ತಪಾಸಣೆಗೊಳಪಡಿಸಿ ಒಂದು 14 ಜನ ಅವ್ರನ್ನ ಒಂದು ಮಾನಿಟರ್ ಮಾಡೋದಕ್ಕೆ ಮಾತ್ರ ಇಲ್ಲಿ ನಾವು ಇಡ್ತೀವಿ. ಸೊ ಅದಾಗಿ ಆ ನಿಟ್ಟಿನಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗೋದಿಲ್ಲ. ಸೊ ಜನನಿಬಿಡ ಪ್ರದೇಶಗಳನ್ನು ಬಿಟ್ಟು ಹೊರಭಾಗದಲ್ಲಿ ಅವರನ್ನ ಇಡಲಾಗುತ್ತೆ. ಸೊ ಜನ ಅತ್ಯಂತ ಹೆಚ್ಚಿನದಾಗಿ ಪ್ರಯಾಣಿಕರು ಬಂದಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದು ಇಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಮತ್ತೆ ಇಲ್ಲಿರುವಂತ ಜನಗಳಿಗೆ ಸಹ ತೊಂದರೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸಹ ಇದು ಮಾಡೋದಿಲ್ಲ ಅಂತೇಳಿ, ತೊಂದರೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳು ಮನವೊಲಿಸಿರೋದು. ಇದೇ ನಿಟ್ಟಿನಲ್ಲಿ ಮಾತಾಡಿದ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಸಹ ಮಾತಾಡಿ ಒಂದು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿ ಒಂದು ಮನವಿಯನ್ನ ಮಾಡಿರುವಂತದ್ದು ಎಲ್ಲಾ ಶಾಸಕರು ಒಕ್ಕೋರ್ಲಿಂದ ಒಂದು ಇದನ್ನ ಸಹಕಾರವನ್ನು ಕೊಡಬೇಕು. ಹೊರಗಡೆಯಿಂದ ಬರ್ತಾರೋ ಸಹ ನಮ್ಮ ಮನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬರ್ತಾರೆ. ಸೊ ಅವರಿಗೆ ನಾವು ಒಂದು ಎಲ್ಲ ರೀತಿಯಾದಂತ ಒಂದು ಸಹಕಾರವನ್ನು ಕೊಟ್ಟು ಅಲ್ಲಿಂದ ಬರುವಂತವ್ರಿಗೆ ನಾವು ಒಂದು ಅನುವು ಮಾಡಿಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಮಾಡಿರುವಂತದ್ದು ಚೈತ್ರ. ಓಕೆ, ಧನ್ಯವಾದಗಳು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮಂಗಳೂರಿನಲ್ಲೂ ವಿದೇಶದಿಂದ ಬರುವ ಕನ್ನಡಿಗರನ್ನ ಕ್ವಾರಂಟೈನ್ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಹೋಟೆಲ್ ಹೊಸ ಅಪಾರ್ಟ್ಮೆಂಟ್ಗಳನ್ನ ಜಿಲ್ಲಾಡಳಿತ ಕಾಯ್ದಿರಿಸಿಕೊಂಡಿದೆ. ಈ ಬಗ್ಗೆ ಖಾಸಗಿ ಹೋಟೆಲ್ ಮಾಲೀಕರು ಹಾಗೂ ವಸತಿ ಗೃಹಗಳ ಮಾಲೀಕರ ಜೊತೆ ಜಿಲ್ಲಾಡಳಿತ ಸಭೆ ನಡೆಸಿದೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಫಾಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ವೃದ್ಧೆಯೊಬ್ಬರಿಗೆ ಕೊರೋನಾ ಸೋಂಕು ತಗುಲಿತ್ತು. ಈ ಸೋಂಕು ಹೇಗೆ ಬಂತು ಅನ್ನೋದೇ ನಿಗೂಢ. ಇನ್ನೊಂದು ಆಘಾತಕಾರಿ ಅಂಶ ಅಂದ್ರೆ ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ವೃದ್ಧೆಯ ಪತಿ, ಮಗಳು, ಅಳಿಯ ಹಾಗೂ ಮೊಮ್ಮಗಳಿಗೂ ಕೊರೋನಾ ಪಾಸಿಟಿವ್ ಇದೆ. ಒಂದೇ ಕುಟುಂಬದ 5 ಜನರಿಗೆ ಕೊರೋನಾ ಸೋಂಕು ತಗುಲಿರೋದು ಮಂಗಳೂರಿಗರ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಮೊದಲು ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ವೃದ್ಧೆಯ ಸ್ಥಿತಿ ಚಿಂತಾಜನಕವಾಗಿದ್ದು ಐಸಿಯುನಲ್ಲಿ ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಕೊಡಲಾಗುತ್ತಿದೆ. ಇನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಫಾಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಸೋಂಕು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಡಿಎಚ್ಒಗೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ತನಿಖೆ ವೇಳೆ ಉನ್ನತ ವೈದ್ಯಕೀಯ ತಂಡದ ನೆರವು ಪಡೆಯುವಂತೆಯೂ ಸಚಿವರು ನಿರ್ದೇಶಿಸಿದ್ದಾರೆ. ಬುದ್ಧ ಪೂರ್ಣಿಮೆ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ 9 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಂತಾರಾಷ್ಟ್ರೀಯ ಬೌದ್ಧ ಸಮಿತಿಯ ಸಹಯೋಗದೊಂದಿಗೆ ಸಂಸ್ಕೃತಿ ಸಚಿವಾಲಯ ಕೊರೋನಾ ಸಂತ್ರಸ್ತರು ಹಾಗೂ ಕೊರೋನಾ ವಾರಿಯರ್ಸ್ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಳ್ಳಲಿದ್ದಾರೆ. ವೈದ್ಯರು, ಪೊಲೀಸರು, ಪೌರಕಾರ್ಮಿಕರು ಸೇರಿದಂತೆ ಎಲ್ಲಾ ಕೊರೋನಾ ವಾರಿಯರ್ಸ್ಗೆ ಮೋದಿ ಧನ್ಯವಾದ ಹೇಳಲಿದ್ದಾರೆ. ಅನೇಕ ಬೌದ್ಧ ಸಂಘಟನೆಗಳ ಪ್ರಮುಖ ಮುಖ್ಯಸ್ಥರು ಬುದ್ಧನ ಪ್ರಾರ್ಥನೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ಬಾರಿ ಬುದ್ಧ ಪೂರ್ಣಿಮೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನಡೆಯಲಿದೆ. ಬಿಹಾರದ ಬುದ್ಧಗಯಾದಲ್ಲೂ ಬುದ್ಧನ ಸ್ಮರಣೆಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕಲಬುರಗಿಯಲ್ಲಿ ಜಿಮ್ಸ್ ಆಸ್ಪತ್ರೆ ವೈದ್ಯರ ಎಡವಟ್ಟಿನಿಂದ 83 ಮಂದಿ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಜಿಮ್ಸ್ ಕ್ವಾರಂಟೈನ್ನಲ್ಲಿಡಬೇಕಾದ ವ್ಯಕ್ತಿಯನ್ನ ಹೊರಬಿಟ್ಟು ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಕಾಳಕಿಯ ವ್ಯಕ್ತಿಯೋರ್ವನಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಆದರೆ ಈ ವಿಷಯ ತಿಳಿಯದೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ಈತನನ್ನ ಚಿಕಿತ್ಸೆಗೆ ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ಸರ್ಜರಿಗೆ ಕರ್ಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಕಾಳಕಿ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಜಿಮ್ಸ್ನಲ್ಲಿ ವ್ಯಕ್ತಿಯ ಥ್ರೋಟ್ ಸ್ಯಾಂಪಲ್ ತೆಗೆದುಕೊಳ್ಳಲಾಗಿತ್ತು. ಕೊರೋನಾ ದೃಢವಾದ ತಕ್ಷಣ ಸೋಂಕಿತನನ್ನ ಹುಡುಕುತ್ತಾ ಪೊಲೀಸರು ಬಂದಿದ್ದಾರೆ. ನಂತರ ಕೊರೋನಾ ಐಸೋಲೇಷನ್ ವಾರ್ಡ್ಗೆ ವ್ಯಕ್ತಿಯನ್ನ ದಾಖಲು ಮಾಡಲಾಗಿದೆ. ಜಿಮ್ಸ್ ಎಡವಟ್ಟಿನಿಂದ ಬಸವೇಶ್ವರ ಆಸ್ಪತ್ರೆಯ ಸರ್ಜರಿ, ಮೆಡಿಸಿನ್ ವಾರ್ಡ್,
ಫೀವರ್ ಕ್ಲಿನಿಕ್ ವಾರ್ಡ್ ಬಂದ್ ಆಗಿದೆ. ಬಸವೇಶ್ವರ ಆಸ್ಪತ್ರೆ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಥ್ರೋಟ್ ಸ್ಯಾಂಪಲ್ ತೆಗೆದುಕೊಂಡ ಮೇಲೆ ಹೊರಗೆ ಹೇಗೆ ಬಿಟ್ರು, ಕನಿಷ್ಠ ಕ್ವಾರಂಟೈನ್ ಮಾಡಿರೋದಾಗಿ ಸೀಲ್ ಆದ್ರೂ ಹಾಕಿಲ್ಲ. ಕೊರೋನಾ ವಿಷಯದಲ್ಲಿ ಪದೇ ಪದೇ ಜಿಮ್ಸ್ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಜಿಮ್ಸ್ ಕಾರ್ಯವೈಖರಿಗೆ ಬಸವೇಶ್ವರ ಆಸ್ಪತ್ರೆ ವೈದ್ಯರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಲಾಕ್ಡೌನ್ ನೆಪದಲ್ಲಿ ಬಡವರ ಅನ್ನಕ್ಕೂ ಕನ್ನ ಹಾಕಿದ್ದಾರೆ. ಮಂಡ್ಯದ ಬೋರಾಪುರ ಸೊಸೈಟಿಯಲ್ಲಿ ಬಡವರ ಪಡಿತರ ವಿತರಣೆಯಲ್ಲೂ ಭಾರಿ ಗೋಲ್ಮಾಲ್ ನಡೀತಾ ಇದೆ. ಸರ್ಕಾರ ಕೊಟ್ಟಿರೋದು 70 ಕೆಜಿ ಅಕ್ಕಿ, ಆದರೆ ಸೊಸೈಟಿ ಮಾಲೀಕ ಕೊಡ್ತಿರೋದು ಬರೀ 50 ಕೆಜಿ ಅಕ್ಕಿ. ಪ್ರತಿ ಕಾರ್ಡ್ಗೆ 35 ಕೆಜಿ, 2 ತಿಂಗಳಿಗೆ 70 ಕೆಜಿ ಕೊಡಬೇಕು. ಆದರೆ ಬೋರಾಪುರ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತ್ಯೋದಯ ಕಾರ್ಡ್ದಾರರಿಗೆ 20 ಕೆಜಿ ಅಕ್ಕಿ ವಿತರಿಸದೇ ದೋಖ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಉಚಿತವಾಗಿ ಕೊಡಬೇಕಿದ್ರು ಪ್ರತಿ ಕಾರ್ಡ್ಗೆ 10 ರೂಪಾಯಿ ಸಂಗ್ರಹ ಮಾಡ್ತಿದ್ದಾರೆ. ಅಂಗಡಿ ಮಾಲೀಕ ರಾಮಲಿಂಗಯ್ಯ ಜನರ ಅನಕ್ಷರತೆ ಬಂಡವಾಳ ಮಾಡಿಕೊಂಡು ಅಕ್ರಮವನ್ನ ಮಾಡ್ತಿದ್ದಾನೆ. ಎಲ್ಲ ಕಾರ್ಡ್ಗಳು ಅಕ್ಕಿ ತಗೋಕ್ ಹೋದಾಗ ಇಲ್ಲಿ 70 ಕೆಜಿ ಕೊಡೋದಕ್ಕೆ 40 ಕೆಜಿ 30 ಕೆಜಿ ಈ ರೀತಿ ಕೊಟ್ಟಿದ್ದಾರೆ. ಇದು 28 ಕೆಜಿ ಲೆಕ್ಕ ಹಾಕಂದ್ರೂ 56 ಕೆಜಿ ಆಯ್ತು ಅಣ್ಣ. ಈ 40 ಕೆಜಿ ಹಾಕಿ ಬರ್ತಿದ್ದೀರ ಅಂದ್ರೆ ಎಲ್ರಿಗೂ ಅಷ್ಟು ಚಕಣಮ್ಮ ಬಂದಿರೋದು, ಎಲ್ರಿಗೂ ಕೊಡೋ ಅಷ್ಟು ನಾವು ಕೊಡ್ತಾ ಇರೋದು, ನಿನಗೆ ಬೇರೆ ಸ್ಪೆಷಲ್ ಕೊಡ್ತಾ ಇಲ್ಲ ಅಂತಂದ್ರು. ಇಲ್ಲಿ ಎಂಟ್ರಿ ಮಾಡೋನ ನೋಡಿದ್ರೆ ಅಲ್ಲಿ 70 ಕೆಜಿ ಬರ್ತದೆ ಅದಕ್ಕೆ ಚೆಕ್ ಲೀಸ್ಟಲ್ಲಿ. 10 ರೂಪಾಯಿ ತಗೋತಾರೆ, 10 ರೂಪಾಯಿ ಕೊಡಲಿಲ್ಲ ಅಂದರೆ ನಾಳಕ್ಕೆ ಬರೋಗಿ ನಾಳಕ್ಕೆ ಬರೋಗಿ ಅಂತಾರೆ. ಅಲ್ಲಿ ತೀರೋಯ್ತು ಇನ್ನೊಂದು ಕೋಟ ಅಂತಾನೆ, ಕೇಳಕ್ಕೆ ಹೋದ್ರೆ ಇನ್ನೊಂದು ಕೋಟ ಬಂದಾಗ ತಗೋತೀನಿ ಅಂತ. ನಮ್ಮ ಅಕ್ಕಿ ಎಲ್ಲಿ ಹೋದ್ರೆ ಸರ್ ಚೆಕ್ ಲೀಸ್ಟಲ್ಲಿ ಬಂದ ಮೇಲೆ ಇಂಥವು ಎಷ್ಟು ಅವ್ಯವ್ಯಯ ನಡೆದಿರ್ಬೋದು. ನಾವು ಹಾಲಿ ಮಂಡ್ಯ ಜಿಲ್ಲಾಧಿಕಾರಿ ಅಲ್ಲದೆ ಕಮಿಷನರ್ಗೂ ತಿಳಿಸಿದ್ದೀವಿ, ಫುಡ್ ಮಿನಿಸ್ಟರ್ಗೂ ತಿಳಿಸಿದ್ದೀವಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೀ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.